ಒಂದು ಕಡೆ ಮೈಸೂರು ದಸರಾ ಮಹೋತ್ಸವ ಇನ್ನೊಂದು ಕಡೆ ಇದರ ಮಧ್ಯೆ ಸಿಎಂ ಗೆ ಟೆನ್ಷನ್ ಸುದ್ರಾಮಯ್ಯಗೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ ಒಂದು ಈಗ ಲೋಕಾ ನೋಟಿಸ್ ಇನ್ ಕೊಟ್ಟಿದಾದನು ಸಾಕಷ್ಟು ಒಂದು ಸಂಕಷ್ಟವನ್ನ ತಂದಿದೆ ಮೂಡಾ ಕೇಸಲ್ಲಿ ಸಿಎಂ ಬಾಮೈದನಿಗೆ ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಜಾರಿ ಮಾಡಿದೆ ಎ3 ಆರೋಪಿಯಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಇದರಲ್ಲಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಎ4 ದೇವರಾಜಕ್ಕೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಾಳೆ ವಿಚಾರಣೆಗೆ ಬರಬೇಕು ಅಂತ ಲೋಕಾಯುಕ್ತ ಸೂಚನೆಯನ್ನ ಕೊಟ್ಟಿದೆ ವಿಚಾರಣೆಗೆ ಬರುವಂತೆ ಮೈಸೂರು ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದೆ ಹೀಗಾಗಿ ಯಾವುದೇ ಆಗಿರಲಿ ಸಿಎಂ ಸುದ್ರಾಮಯ್ಯ ಅವರು ಕೂಡ ಯಾವಾಗಲೂ ಕೂಡ ಹೇಳ್ತಾ ಇದ್ದರು ನಾನು ಯಾವುದೇ ರೀತಿಯಾಗಿ ದುಡ್ಡು ಮಾಡಿಲ್ಲ ಆಕ್ರಮಿಸಲಿಲ್ಲ ಅಂತ ಆದರೆ ಈ ಒಂದು ನೋಟಿಸ್ ಸಹಜವಾಗಿ ಯಾವುದೇ ಮುಖ್ಯಮಂತ್ರಿ ಆಗಿರಲಿ ಆ ಸ್ಥಾನದಲ್ಲಿ ಕೂತಿರೋರಿಗೆ ಒಂದು ರೀತಿ ಟೆನ್ಷನ್ನೆ ಈಗ ಅವರ ಬಾಮೈದನಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇನ್ನು ದೇವರಾಜುಗೆ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮುಂದೆ ನೆಕ್ಸ್ಟ್ ಸಿಎಂ ಸುದ್ರಾಮಯ್ಯ ಅವರಿಗೂ ಕೊಡ್ತಾರೆ ಅವರ ಪತ್ನಿಗೂ ಕೊಡ್ತಾರೆ ಆ ನೋಟಿಸ್ ಏನಿದೆ ಈಗ ಸಾಕಷ್ಟು ಒಂದು ಟೆನ್ಷನ್ ತರಿಸಿದೆ ಸುದ್ರಾಮಯ್ಯ ಅವರಿಗೆ ಒಂದು ಕಡೆ ದಸರಾ ಸಂಭ್ರಮ ಅಲ್ಲಿ ದಸರಾ ನಡೀತಾ ಇದೆ ಇನ್ನೊಂದು ಕಡೆ ಈ ರೀತಿಯಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅದು ತವರು ಕ್ಷೇತ್ರದಲ್ಲಿ ಈ ರೀತಿಯಂತ ವಿಚಾರಣೆಗಳನ್ನು ಎದುರಿಸಬೇಕಾಗಿರುವಂತ ಅನಿವಾರ್ಯತೆ ಈಗ ಸಿಎಂ ಸುದ್ರಾಮಯ್ಯ ಅವರಿಗೆ ಎದುರಾಗಿದೆ ಮೈಸೂರಿನ ಮೂಡ ಅಧಿಕಾರಿಗಳಿಗೆ ಇಡಿ ನೋಟಿಸ್ ಅನ್ನ ನೀಡಿದೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ರ ದಾಖಲೆಗೆ ಸೂಚನೆಯನ್ನ ಕೊಟ್ಟಿದೆ ಸಿಎಂ ಪತ್ನಿಗೆ ಬದಲಿ ಸೈಟ್ ನೀಡಿದ ದಾಖಲೆಯನ್ನ ಇದೀಗ ಇಡಿ ಅಧಿಕಾರಿಗಳು ಕೇಳಿದ್ದಾರೆ ಪ್ರಕರಣ ಸಂಬಂಧ ಎಲ್ಲಾ ದಾಖಲೆ ನೀಡಲು ಇದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಪತ್ನಿಗೆ ಬದಲಿ ಸೈಟ್ ನೀಡಿದ್ರ ಬಗ್ಗೆನೂ ಕೂಡ ದಾಖಲೆಯನ್ನ ಕೇಳಿದ್ದಾರೆ ಇಲ್ಲಿ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ನೀಡಲು ನೋಟಿಸ್ ಅನ್ನ ಕೊಟ್ಟಿದ್ದಾರೆ 3ರಿಂದ 4 ದಿನಗಳಲ್ಲಿ ದಾಖಲೆ ನೀಡಲು ಇಡಿ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಇಡಿ ಅಧಿಕಾರಿಗಳು ಮೂಡಾದಲ್ಲಿರುವ ದಾಖಲೆಗಳನ್ನು ನೀಡುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಬೆಂಗಳೂರು ಇಡಿ ಕಚೇರಿಗೆ ದಾಖಲೆ ನೀಡಲು ಸೂಚನೆಯನ್ನು ನೀಡಿದ್ದಾರೆ ಸಮಗ್ರ ದಾಖಲೆ ಪರಿಶೀಲನೆ ಬಳಿಕ ಇಡಿ ದಾಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಹೀಗಾಗಿ ಈಗ ಸದ್ಯಕ್ಕೆ ದಾಖಲೆಗಳನ್ನಷ್ಟೇ ಪರಿಶೀಲನೆ ಮಾಡಿದ್ದಾರೆ ಇನ್ನು ಸಿಎಂ ಪತ್ನಿಗೆ ಬದಲಿ ಸೈಟ್ ಅನ್ನು ನೀಡಿದ್ರಲ್ಲ ಆ ದಾಖಲೆಯನ್ನು ಕೇಳಿದೆ ಇದೀಗ ಇಡಿ ಅಧಿಕಾರಿಗಳು ಮೈಸೂರಿನ ಮೂಡ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಏನಿದೆ ಆ ದಾಖಲೆಗಳನ್ನು ಕೊಡಿ ಅಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಹರಿಯಾಣ ರಿಸಲ್ಟ್ ಮೇಲೆ ಮೂಡಾ ಕೇಸ್ ಪರಿಣಾಮ ಬೀರಿದೆ ಕೋಳಿವಾಡ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಮೂಡಾ ಕೇಸ್ ಹರಿಯಾಣದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಹರಿಯಾಣದಲ್ಲಿರುವ ಜನರಿಗೆ ಕನ್ನಡ ಭಾಷೆಯೂ ಕೂಡ ಬರೋದಿಲ್ಲ ಮೂಡಾ ಹಗರಣ ನಮ್ಮ ರಾಜ್ಯಕ್ಕೆ ಸೀಮಿತವಾದಂತ ವಿಚಾರ ಮೂಡಾ ಹಗರಣ ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ವೇ ಅಲ್ಲ ಇದಕ್ಕಿಂತ ದೊಡ್ಡ ಸ್ಕ್ಯಾಮ್ ಆಗಿರೋದೆಲ್ಲ ಇದೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಕೋಳಿವಾಡ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಒಂದು ಅಚ್ಚರಿ ಮೂಡಿಸ್ತಾ ಇದೆ ನಿನ್ನೆ ಅವರು ಕೊಟ್ಟ ಸಂದರ್ಭದಲ್ಲೂ ಕೂಡ ನಾವು ಇದನ್ನೇ ಪ್ರಶ್ನೆ ಮಾಡಿದ್ವಿ ಮೂಡಾ ಹಗರಣಕ್ಕೂ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲೋದಕ್ಕೂ ಏನ್ ಸಂಬಂಧ ಅಲ್ಲಿರೋ ನಾಯಕರು ಸರಿಯಾಗಿ ಕೆಲಸ ಮಾಡಿಲ್ಲ ಜನ ಓಟ್ ಕೊಟ್ಟಿಲ್ಲ ಆದ್ರೆ ಇದಕ್ಕೂ ಅದಕ್ಕೂ ಏನು ಲಿಂಕ್ ಅನ್ನೋದು ಗೊತ್ತಿಲ್ಲ ಕೋಳಿವಾಡ ಅವರು ಯಾವ ಆಂಗಲ್ ಇಂದ ಏನ್ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಮತ್ತೆ ಯಾಕೆ ಈ ರೀತಿ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದಾರೋ ಗೊತ್ತಿಲ್ಲ ನೆನ್ನೆ ಕೋಳಿವಾಡ ಅವರು ಏನ್ ರಿಯಾಕ್ಟ್ ಮಾಡಿದ್ದಾರೆ ಮತ್ತು ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹರಿಯಾಣದಾಗ ಇದನ್ನೇ ಪ್ರಚಾರ ಮಾಡ್ತಾನ ಮೋದಿ ಹಳ್ಳಿ ಹಳ್ಳಿ ಹಳ್ಳಿಗೆ ಹೋಗ್ತಾರ ಹರಿಯಾಣದಾಗ ಇಫೆಕ್ಟ್ ಆಗತ್ತೆ ಹರಿಯಾಣದಾಗ ನೋಡಿ ಇದು ಇಫೆಕ್ಟ್ ಆಗೈತೆ ಇಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತೆ ಗೆದ್ದವೆ ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕ ಅಂತ ಹೋಗಿ ಮಾಡ್ದೆ ಹಿಂಗೆ ಅದು ಇಫೆಕ್ಟ್ ಆಯ್ತು ಆ ಇಫೆಕ್ಟ್ ಇಂದ ಹರಿಯಾಣದಾಗ ನಾವು ಸೋತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ ಮುಜುಗರ ಆಗಿದೆ ಪಾರ್ಟಿ
ಎಲ್ಲಿ ಕೋಳಿವಾಡರು ಎಲ್ಲಿ ಹರಿಯಾಣ ಎಲ್ಲಿ ಸತಿ ಜಾರಕಿಹೊಳಿ ಏನು ಸಂಬಂಧ ಎಲ್ಲ ಅವರು ಹೇಳಿರಬಹುದು ಮೂಡಾಗರಣ ಅದು ಹರಿಯಾಣದಲ್ಲಿ ಏನು ಪರಿಣಾಮ ಬೀರ್ತೈತೆ ಯಾವ್ದು ಮೂಡ ಎಲ್ಲಿ ಏನು ಯಾವಾಗ ಚಿಂತನೆ ಅವ್ರ ಕನ್ನಡ ಭಾಷೆ ಬರೋಲ್ಲ ನೋಡಿ ಸಂಬಂಧಕ್ಕೂ ಸಂಬಂಧ ಇರೋಲ್ಲ ಯಾರೋ ಏನು ಹೇಳಿದ್ರೆ ಅಂತ ಅದಕ್ಕಾಗೋಲ್ಲ ಮೂಡಾಗರಣಕ್ಕೂ ಸಂಬಂಧ ಇಲ್ಲ ಮೂಡ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರುವಂಥ ವಿಚಾರ ಅದೇನಿದೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಅದ್ರ ಪಡೆಗೆ ಅದೇನು ಕೋರ್ ನಡೀತಾ ಇದ್ದಾರೆ ಹಲವು ಕಾರಣದಿಂದ ಹರಿಯಾಣದಲ್ಲಿ ಸೋತಿದ್ದೇವೆ ಹುಮ್ನಾಬಾದ್ನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ ಚುನಾವಣೆ ಸೋಲು ಗೆಲುವು ಇದ್ದೇ ಇರುತ್ತದೆ ಬಿಜೆಪಿ ಸುಳ್ಳು ಹೇಳಿ ಜಾತಿ ಮೇಲೆ ಓಟ್ ಕೇಳಿ ಗೆದ್ದಿದೆ ಬಿಜೆಪಿ ಸುಳ್ಳು ಹೇಳಿಯೇ ಕೆಲ ಚುನಾವಣೆಯಲ್ಲಿ ಗೆದ್ದಿದೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಸಂತೋಷ್ ಲಾಡ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮಿನಿಸ್ಟರ್ ಚುನಾವಣೆಯಲ್ಲಿ ಒಂದು ಸೋಲು ಗೆಲುವು ಇದ್ದೇ ಇರುತ್ತೆ ಬಿಜೆಪಿ ಸುಳ್ಳು ಹೇಳಿ ಜಾತಿ ಮೇಲೆ ಓಟ್ ಕೇಳಿ ಗೆದ್ದಿದೆ ಅಷ್ಟೇ ಇದೆ ಬಿಜೆಪಿ ಸುಳ್ಳು ಹೇಳಿಯೇ ಕೆಲ ಚುನಾವಣೆಗಳಲ್ಲಿ ಗೆದ್ದಿದೆ ಹೀಗಾಗಿ ಹಲವು ಕಾರಣದಿಂದ ನಾವು ಹರಿಯಾಣದಲ್ಲಿ ಸೋತಿದ್ದೇವೆ ಅಂತ ಸಚಿವ ಸಂತೋಷ್ ಲಾಡ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಮತ್ತೆ ಎಲ್ಲ ಸಂದರ್ಭದಲ್ಲಿ ಕೆಲಸನೇ ಕಾರ್ಯಕ್ರಮಗಳೇ ಕೆಲಸ ಕಡಿತಾ ಅಂತಲ್ಲ ಸುಳ್ಳು ಮಾರ್ಗಗಳು ಸುಳ್ಳು ಹೇಳಿರ್ತಕ್ಕಂಥದ್ದು ಜನಕ್ಕೆ ಜಾತಿ ಮೇಲೆ ಓಟ್ ಕೇಳ್ತಕ್ಕಂಥದ್ದು ಏನು ಬಿಜೆಪಿಯವರು ಇದೆ ಅದರಲ್ಲಿ ಯಶಸ್ವಿ ಆಗ್ತದ್ರೆ ಅಷ್ಟೇ ಸೊ ಪ್ರೋಗ್ರೆಸ್ಸೇ ಬೇರೆ ಪ್ರೋಗ್ರಾಮ್ಸೇ ಬೇರೆ ರಿಸಲ್ಟ್ಸ್ಗಳೇ ಬೇರೆ ರಾಜಕೀಯ ಅಭಿಪ್ರಾಯಗಳೇ ಬೇರೆ ಇರ್ತವೆ ದಿಸ್ ಇಸ್ ಅ ಡಿಫ್ರೆಂಟ್ ಕಂಟ್ರಿ ಆಲ್ ಟುಗೆದರ್ ರಾಜಕಾರಣದಲ್ಲಿ ಮತ್ತು ಎಲ್ಲ ಸಂದರ್ಭದಲ್ಲಿ ಕೆಲಸನೇ ಕಾರ್ಯಕ್ರಮಗಳೇ ಕೆಲಸ ಕಡಿತಾ ಅಂತಲ್ಲ ಸುಳ್ಳು ಮಾರ್ಗಗಳು ಸುಳ್ಳು ಹೇಳಿರ್ ಮೂಡಾ ಕೇಸಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕೆಂಬ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಕೆಬಿ ಕೋಳಿವಾಡ ಹೇಳಿಕೆಗೆ ಸಂತೋಷ್ ಲಾಡ್ ತಿರುಗೇಟನ್ನ ನೀಡಿದ್ದಾರೆ ಕೋಳಿವಾಡ ಸಾಹೇಬ್ರು ಹಿರಿಯರು ಅವ್ರ ಬಗ್ಗೆ ಹೆಚ್ಚು ಹೇಳಲ್ಲ ಮೂಡಾ ಹಗರಣದಲ್ಲಿ ಏನಿದೆ ಸೈಟ್ ವಾಪಸ್ ನೀಡಿದ್ದಾರಲ್ವಾ ಸಿಎಂ ಪತ್ನಿ ಪರಿಹಾರದ ರೂಪದಲ್ಲಿ ಸೈಟ್ಗಳನ್ನ ಪಡೆದಿದ್ರು ಹೀಗೆ ಸೈಟ್ ಪಡೆದ್ರೆ ಅದು ಹೇಗೆ ಕಾನೂನು ಬಾಹಿರವಾಗುತ್ತೆ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ ಬದಲಾವಣೆ ಆಗಕ್ಕಾಗುತ್ತಾ ಬದಲಾವಣೆ ಇಲ್ಲ ನನ್ನ ಅಭಿಪ್ರಾಯ ನಾ ಹೇಳಿದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟು ಅದಕ್ಕೆ ನಾವೇನ್ ಮಾಡಕ್ಕಾಗತ್ತಿಲ್ಲ ಖರ್ಗೆ ಇಲ್ಲ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ದಟ್ ಪರ್ಸನ್ ಮೇ ಬಿ ಇನ್ ದ ಪಾರ್ಟಿ ಆರ್ ಮೇ ನಾಟ್ ಬಿ ಇನ್ ದ ಪಾರ್ಟಿ ಬಟ್ ಇಟ್ ವಿಲ್ ಎಫೆಕ್ಟ್ ದ ಪಾರ್ಟಿ ನಾಟ್ ದ ಇಂಡಿವಿಜುವಲ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮೆನ್ ಮೇ ಕಮ್ ಮೆನ್ ಮೆನ್ ಮೇ ಗೋ ಐ ಗೋ ಫಾರ್ ಎವರ್ ಪಾರ್ಟಿ ವಿಲ್ ಗೋ ಫಾರ್ ಎವರ್ ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯ ಕೋಳಿವಾಡ ಸಾಹೇಬ್ರು ಹಿರಿಯರಿದ್ದಾರೆ ಅವರು ವೈಯಕ್ತಿಕ ಅಭಿಪ್ರಾಯ ಅವ್ರನ್ನ ನೀವು ಕೇಳಿ ಅದು ನಾನು ಕೇಳಿದ್ ನಾನು ಏನು ಹೇಳಿ ನೀವು ಕೇಳಿ ಅವ್ರಿಗೆ ಯಾಕೆ ಕೊಡ್ತದ್ರೆ ನಾನು ಹೇಳಿ ನಾನು ಹೆಂಗೆ ಉತ್ತರ ಕೊಡ್ಬೋದು ಏನಿದೆ ಮೂಡಾಗರಣದಲ್ಲಿ ಸೈಟ್ ವಾಪಸ್ ಕೊಟ್ಟಾಗಿದೆ ತಾನೆ ವಾಪಸ್ ಕೂಡ ಪಡೀತಲ್ಲ ಸರ್ಕಾರ ಇನ್ನು ಮುಂದೆ ಏನು ಬೇಕು ಮೂಡಾಗರಣ ಏನಿದೆ ಮೂಡಾ ಪ್ರಕರಣದಲ್ಲಿ ಮೂಡಾದಲ್ಲಿ ಮೈಸೂರಿನಲ್ಲಿ ಭಾಳ ಜನರಿಗೆ ಸೈಟ್ ಕೊಟ್ಟಿದ್ದಾರೆ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ ಜಿ ಕ್ಯಾಟಗರಿಯಲ್ಲಿ ಸೈಟ್ ಕೊಟ್ಟಿದ್ದಾರೆ ಸಿ ಎಂ ಮಿಸ್ಸಸ್ಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಕ್ಯಾಟಗರಿ ಸೈಟ್ ಅಲ್ಲ ಇಟ್ ಇಸ್ ಅ ಕಾಂಪನ್ಸೇಷನ್ ಸೈಟ್ ವಿಚ್ ಮೂಡಾಡ್ ಅಕ್ವಾಡ್ ಇಲ್ಲಿಗಲಿ ಅಲ್ಲ ಈಗ ಏನು ಮಾಡಿದ್ರು ಏನನ್ನು ಯಾರು ಏನೇನು ಬೇಕೋ ಅವ್ರಿಗೆ ಅನುಕೂಲವಾಗಿ ಹೇಳ್ಬೋದು ಬಟ್ ನಾನು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳಿದ್ದು ಏನಿದೆ ಸ್ಟ್ಯಾಂಡ್ ಇದೆ ಅದಕ್ಕೆ ನಾವು ಅದಕ್ಕೆ ಎಂಡೋಸ್ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಿಕೆ ಮೈಸೂರಿನಲ್ಲಿ ಅಹಿಂದ ನಾಯಕರ ಮೀಟಿಂಗ್ ವಿಚಾರ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದಸರಾ ಉತ್ಸವಕ್ಕೆ ಹೋಗಿದ್ವಿ ಅಲ್ಲಿ ಎಲ್ಲರೂ ಸೇರಿದ್ರು ಸಹಜವಾಗಿ ಎಲ್ಲರೂ ಸೇರಿದ್ರು ಇದಕ್ಕೆ ವಿಶೇಷ ಅರ್ಥ ಬೇಡ ಬೆಂಗಳೂರಿನಲ್ಲಿ ಇಂದು ಶಾಸಕರ ಸಭೆಯ ಬಗ್ಗೆ ಗೊತ್ತಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿಯವರು ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ದಸರಾ ಹೋಗಿದ್ವಿ ಅಷ್ಟೇ ಅದರಲ್ಲಿ ಏನಿದೆ ದಸರಾ ಉತ್ಸವಕ್ಕೆ ಹೋಗಿದ್ವಿ ಅಲ್ಲಿ ಎಲ್ಲರೂ ಸೇರಿದ್ರು ಅಷ್ಟೇ ಅದ್ರ ಬಗ್ಗೆ ಇನ್ನೇನು ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅಲ್ಲಿ ನಮ್ಮ ದಸರಾ ಉತ್ಸವಕ್ಕೆ ಭಾಗವಹಿಸ್ಲಿಕ್ಕೆ ಹೋಗಿದ್ದೀವಿ ಮತ್ತು ಹೋದ್ಮೇಲೆ ಅಲ್ಲಿ ಉಸ್ತುವಾರಿ ಸಚಿವರು ಹೋಮ್ ಮಿನಿಸ್ಟ್ರು ಬೇರೆ ಬೇರೆ ಮಂತ್ರಿಗಳಿದ್ದರು ಸೊ ಸಹಜವಾಗಿ ಭಾಗವಹಿಸಿದ್ವಿ ಅಷ್ಟೇ ಅದರಲ್ಲಿ ಏನಂಥ ವಿಶೇಷ ಏನಿಲ್ಲ ಕೂಡೆ ಕೊಡ್ತೀವಿ ಈಗ ಏನಪ್ಪ ಮದ್ಯಪ್ಪನ ಮನೆ ನಮ್ಮ ಪಕ್ಕ ಈ ಕಡೆ ಕಂಪೌಂಡ್ ಹಾರಿದ್ರೆ ಅವ್ರ ಆ ಕಡೆ ಬರ್ತಾರೆ ಈ ಕಡೆ ಹಾರಿದ್ರೆ ನಾನು ಬರ್ತೀನಿ ಮತ್ತು ಇನ್ನು ಸೇರ್ತೀವಿ ನಮ್ಮ ಎಮ್ ಎಲ್ ಎವ್ರು ಬಂದಾಗ ಕೂಡ್ತೀವಿ ಬೇಕಾದ್ರೆ ಇದನ್ನು ಅಲ್ಲಿ ನಮ್ಮ ದಸರಾ ಉತ್ಸವಕ್ಕೆ ಭಾಗವಹಿಸ್ಲಿಕ್ಕೆ ಹೋಗಿದ್ದೀವಿ ಮತ್ತು ಹೋದ್ಮೇಲೆ ಅಲ್ಲಿ ಉಸ್ತುವಾರಿ ಸಚಿವರು ಹೋಮ್ ಮಿನಿಸ್ಟ್ರು ಬೇರೆ ಬೇರೆ ಮಂತ್ರಿಗಳಿದ್ದರು ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕೆಂಬ ವಿಚಾರ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ ಯಾರನ್ನ ತೆಗೆದು ದಲಿತ ಮುಖ್ಯಮಂತ್ರಿ ಮಾಡ್ತೀರಾ ಹೇಳಿ
ನೀವು ಹೇಳಿ ಯಾರನ್ನ ತೆಗೆದು ಸಿಎಂ ಮಾಡಬೇಕೆಂದು ಅಂತ ಪ್ರಶ್ನೆ ಮಾಡಿದ್ದಾರೆ. ದಸರಾ ಮುಗಿದ ಮೇಲೆ ಸಿಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ನಿಮಗೆ ಹೇಳಿದ್ದ ಯಾರು ಅದರ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಸಿಎಂ ಬದಲಾಯಿಸ್ತಾರೆ ಅಂತ ನಿಮಗೆ ಯಾರು ಹೇಳಿದ್ದು ಹೇಳಿ. ಮೊದಲು 6 ತಿಂಗಳಲ್ಲೇ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರು. ಈಗ ಸರ್ಕಾರ ಬಂದು 18 ತಿಂಗಳಾಯ್ತು ಬೀಳ್ತಾನೆ ಇದೆ. ಕಾಂಗ್ರೆಸ್ ಸರ್ಕಾರ ಬೀಳಲ್ಲ 5 ವರ್ಷ ಗಟ್ಟಿಯಾಗಿ ಇರುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸರಿ ಯಾಗಿ ಯಾರು ತೆಗೆದು ಮಾಡೋದು ಹೇಳ್ರಿ, ಯಾರು ತೆಗಿಬೇಕು ನೀವೇ ಹೇಳಿ. ತೆಗೆದು ಯಾರು ಹೇಳಿ, ಈಗ ತೆಗೆದು ಯಾರು ಹೇಳಿ, ತೆಗೆದ ಮ್ಯಾಗ ಹೇಳ್ತೇನೆ ನಾನು ಯಾರಾಗಬೇಕಂತ. ತೆಗೆದು ಯಾರು, ಈಗ ಚರ್ಚೆ ಆಗ್ತದೆ, ಚರ್ಚೆ ಡೇ 1 ಇಂದ ಆಗ್ತದೆ. 6 ತಿಂಗಳಲ್ಲಿ ನಮ್ಮ ಸರ್ಕಾರ ಬೀಳುತ್ತೆ ಅಂತ ಬಂದಿದೆಯಲ್ಲ, 6 ತಿಂಗಳಿಂದ ನಮ್ಮ ಸರ್ಕಾರ ಬಂದ 6 ತಿಂಗಳಿಂದ ಸ್ಟಾರ್ಟ್ ಆಯಿತು ಸರ್ಕಾರ ಬೀಳುತ್ತದೆ ಬೀಳುತ್ತದೆ ಅಂತ. ಈಗ ಅದು ಹೆಚ್ಚು ಕಮ್ಮಿ 18 ತಿಂಗಳಾಯ್ತು ಈಗ. ಸೊ ಈಗ ಯಾರೋ ವಿರೋಧ ಪಕ್ಷ ಹೇಳ್ತಾರಂತ ಸರ್ಕಾರ ಬೀಳಲ್ಲ, 5 ವರ್ಷ ನಾವು ಗಟ್ಟಿಯಾಗಿರ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.